ಹಲೋ ಮಕ್ಕಳ ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ ಸೊ ಮಕ್ಕಳ ಎಕ್ಸಾಮ್ ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಾ ಸೊ ಐ ಹೋಪ್ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರ ಅಂದ್ಕೊಡಿನಿ ಸೊ ಫಿಸಿಕ್ಸ್ ಎಕ್ಸಾಮ್ ಅಂದರೆ ಭಯ ಬೀಳ್ಬಿಡಿ ಬಿಕಾಸ್ ಇಟ್ ಬಿ ವೆರಿ ಈಸಿ ಆ್ಯಂಡ್ ಸೊ ನಾವು ಇವತ್ತು ಡಿಸ್ಕಸ್ ಮಾಡೋ ಈ ಚಾಪ್ಟರಲ್ಲಿ ಈ ಲೆ ಸಾರಿ ಈ ವಿಡಿಯೋದಲ್ಲಿ ಎಂಟರ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ನ ಒನ್ ಶಾರ್ಟಲ್ಲಿ ಮುಗಿಸೋಣ ಬೇಸಿಕ್ಕಿಂದ ಹಿಡ್ದು ನಿಮ್ಗೆ ಯಾವುದೇ ರೀತಿ ಬೋರ್ಡ್ ಎಕ್ಸಾಮಲ್ಲಿ ಒನ್ ಮಾರ್ಕರ್ ಎರಡು ಮಾರ್ಕರ್ ನ್ಯೂಮರಿಕಲ್ಸ್ ಈ ಚಾಪ್ಟರಿಂದ ನ್ಯೂ ಮರಿಕಲ್ಸ್ ಬರುತ್ತೆ ಮಕ್ಕಳೇ ಬಟ್ ನ್ಯೂ ಮರಿಕಲ್ಸ್ ಮಾಡೋಕ್ಕಿಂತ ಮುಂಚೆ ಸೊ ದಿಸ್ ಇಸ್ ನಾನು ಇದರಲ್ಲಿ ಎಲ್ಲ ಥಿಯೋರಿ ಡಿಸ್ಕಸ್ ಮಾಡ್ತೀನಿ ಅದಾದ್ಮೇಲೆ ನ್ಯೂ ಒಂದು ವಿಡಿಯೋ ಮಾಡ್ತೀನಿ ವಿತ್ ದಾಟ್ ಕಂಪ್ಲೀಟ್ ಈ ಚಾಪ್ಟರ್ ತರ ಹೋಗ್ತೀರಾ ಬಟ್ ನ್ಯೂ ಮಾಡಬೇಕಂದ್ರೆ ಕಾನ್ಸೆಪ್ಟ್ಸ್ ಅರ್ಥ ಆಗಿರಬೇಕು ಅದು ಬಿಟ್ಟು ಒನ್ ಮಾರ್ಕರ್ ಟೂ ಮಾರ್ಕರ್ ಹೇಳ್ತಾರೆ ಆ್ಯಕ್ಚುಲಿ ಸೊ ಅದನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಇಫ್ ಯು ಡೂ ಕಂಪ್ಲೀಟ್ ಚಾಪ್ಟರ್ ಓಕೆ ಸೊ ಇದೇ ರೀತಿ ಬೇರೆ ಚಾಪ್ಟರ್ಸ್ ಎಲ್ಲ ಮಾಡಿದ್ರಿ ಮಕ್ಳು ಸೊ ಅಲ್ಲಿಗೆ ಆಲ್ ದ ಚಾಪ್ಟರ್ಸ್ ಸೆಮಿ ಕಂಡಕ್ಟರ್ಸ್ ಆಗಲಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಪ್ರೊಡೆನ್ಷಿಯಲ್ ಕಂಡಕ್ಟರ್ಸಿಟಿ ಮೂವಿಂಗ್ ಚಾರ್ಜ್ ಎಲ್ಲ ಚಾಪ್ಟರ್ಸು ಆಗಿದೆ ಎಲ್ಲ ಚಾಪ್ಟರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆಕ್ಚುಲಿ ಇ ಎಮ್ ಐ ಆಗಿಲ್ಲ ಇ ಎಮ್ ಐ ಆದ್ಮೇಲೆ ಈ ಚಾಪ್ಟರ್ ಮಾಡೋಕ್ಕಾಗಿತ್ತು ಬಟ್ ನೀವು ತುಂಬ ಜನ ಕಮೆಂಟ್ ಮಾಡಿ ಸರ್ ಫಸ್ಟ್ ಇ ಎಮ್ ಐ ಮಾಡಿ ಫಸ್ಟ್ ಆಲ್ ರೈಡಿಂಗ್ ಕರೆಂಟ್ಸ್ ಮಾಡಿ ಅಂದರೆ ಫಸ್ಟ್ ವ್ಯಾ ಡೂಯಿಂಗ್ ಇಂಡ್ ಓಕೆ ಸೊ ಕಮೆಂಟ್ ಒನ್ ಆಲ್ ರೈಡಿಂಗ್ ಕರೆಂಟ್ಸ್ ಇಲ್ಲಿ ಸೊ ಇಟ್ ಈಸ್ ಅ ಸೋ ಮಿನಿ ಟಾಪಿಕ್ಸ್ ಆದರೆ ಮಕ್ಳು ಕೆಲವು ಡಿಲೀಟ್ ಮಾಡಿದ್ದಾರೆ ಸೊ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ಸೊ ಇದರಲ್ಲಿ ನ್ಯೂಮರಿಕಲ್ ಜಾಸ್ತಿ ಬರುತ್ತೆ ಓಕೆ ಆ್ಯಂಡ್ ಸೊ ಈ ಟಾಪಿಕಲ್ಲಿ ಯೂಶ್ವಲಿ ಈ ಎ ಸಿ ವೋಲ್ಟೇಜ್ ಅಪ್ಲೈ ಟು ರೆಸಿಸ್ಟರ್ ಇವೆಲ್ಲ ನ್ಯೂಮರಿಕಲ್ ತುಂಬ ಇಂಪಾರ್ಟೆಂಟು ಬಿಕಾಸ್ ನ್ಯೂಮರಿಕಲ್ ಬರುತ್ತೆ ಅದು ಬಿಟ್ ಮೋಸ್ಟ್ಲಿ ನಾನು ನೋಡಿದಂಗೆ ದಿಸ್ ಅ ವೆರಿ ಹೈ ಚಾನ್ಸಸ್ ಟ್ರಾನ್ಸ್ಫಾರ್ಮರ್ಸ್ ಇಂದ ನಿಮಗೆ ಥಿಯರಿ ಕ್ವಶನ್ಸ್ ಬರ್ಬೋದು ಬಟ್ ಹೇಳೋಕ್ಕಾಗಲ್ಲ ಯಾವುದು ಬೇಕಾದರೂ ಕೇಳ್ಬೋದು ಥಿಯೋರಿ ಕ್ವಶನ್ಸ್ ಈಗ ಫಾರ್ ಎಕ್ಸಾಪಲ್ ಡಿ ವ ಎಮ್ ಸಿ ಕ್ಯೂಸಲ್ಲಿ ಎಮ್ ಸಿ ಕ್ಯೂಸ್ ಆಗಿರಲಿ ಫಿಲ್ನಬ್ಲಂಗ್ಸ್ ಆಗಿರಲಿ ಆಸ್ ಯಾವುದು ವೋಲ್ಟೇಜ್ ಲೀಡ್ ಆಗುತ್ತೆ ಯಾವುದು ಆಗುತ್ತೆ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಅಂದರೆ ಏನು ಅದರ ರಿಲೇಷನ್ ಅಂದರೆ ಏನು ಪವರ್ ಫ್ಯಾಕ್ಟರು ವ್ಯಾಟ್ಲೆಸ್ ಕರೆಂಟು ಇದನ್ನು ಯಾವ್ದು ಬೇಕಾದರೂ ಕೇಳ್ಬೋದು ನೀವು ಏನೋ ತಲೆ ಕೆಡಿಸ್ಕೊಂಬೇಡಿ ಲೆಟ್ಸ್ ಡೂ ಒನ್ ಬೈ ಒನ್ ಫ್ರಮ್ ಬಿಗಿನಿಂಗ್ ಓಕೆ ಫಸ್ಟ್ ಎ ಸಿ ಕರೆಂಟ್ ಎ ಸಿ ಕರೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದಲ್ಲ ಎ ಸಿ ಕರೆಂಟ್ ಇಲ್ಲ ಅಂತ ಹೇಳಿದರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ಇವತ್ತು ಆಯಿತಾ ಸೊ ಈ ರೀತಿ ಸೊ ಎ ಸಿ ಕರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆ್ಯಕ್ಚುಲಿ ತುಂಬ ಡಿಸ್ ಹೇಳ್ಬೋದು ಮಕ್ಕಳೇ ನಾನು ಸಿಂಪಲಾಗಿ ಹೇಳ್ತೀನಿ ನಮ್ಮ ಫೇಮಸ್ ಸೈಂಟಿಸ್ಟ್ ಟೆಸ್ಲಾ ಟೆಸ್ಲಾ ತೆಸ್ಲಾ ಅವರು ಇದನ್ನು ಯುನೋ ಎ ಸಿ ಕರೆಂಟ್ ತಂದಿರೋದು ಆ್ಯಂಡ್ ದರ್ ವಾಸ್ ಅ ಹ್ಯೂಜ್ ಫೈಟ್ ಬಿಟ್ವೀನ್ ದ ಡಿ ಸಿ ಕರೆಂಟ್ ವರ್ಸಸ್ ಎ ಸಿ ಕರೆಂಟ್ ಇನ್ಫ್ಯಾಕ್ಟ್ ಒಂದು ಪಿಚ್ಚರೇ ಇದೆ ಎ ಸಿ ಕರೆಂಟ್ ವರ್ಸಸ್ ಡಿ ಸಿ ಕರೆಂಟ್ ಅಂತ ಟೆಸ್ಲಾಗೂ ಮತ್ತು ಎಡಿಸನ್ ಥಾಮಸ್ ಅಲ್ವಾ ಎಡಿಸನ್ಗೆ ಜಗಳ ಫುಲ್ ಡಿಗ್ ಡಿಗ್ ಅಂತ ಓಕೆ ಎಂದಕ್ಕೆ ಅಂದರೆ ಆಲ್ರೆಡಿ ಯಾವತ್ತೇ ನಮ್ಮ ತೆಸ್ಲಾ ಅವರು ಬಿಲೀವ್ ಮಾಡ್ತಾ ಇದ್ರು ಸೊ ಎ ಸಿ ಕರೆಂಟ್ ವಿಲ್ ರೆವಲ್ಯೂಷನೈಸ್ ಎಂಟೈರ್ ಥಿಂಗ್ ಅಂತ ಡಿ ಸಿ ಕರೆಂಟ್ ಸ್ವಲ್ಪ ಇಶ್ಯೂ ಇದೆ ತುಂಬ ಪವರ್ ಟ್ರಾನ್ಸ್ಮಿಷನ್ ಮಾಡೋಕೆ ಟ್ರಾನ್ಸ್ಫಾರ್ಮರ್ಸ್ ಯಾಕೆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ ಹೇಳಿ ಟ್ರಾನ್ಸ್ಫಾರ್ಮರ್ ಅನ್ನೋದು ಎ ಸಿ ಕರೆಂಟ್ಗೆ ಮಾತ್ರ ಯೂಸ್ ಆಗುತ್ತೆ ಡಿ ಸಿ ಎಲ್ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊ ಅದನ್ನು ಪವರ್ ಟ್ರಾನ್ಸ್ಮಿಷನ್ ತುಂಬ ಇಶ್ಯೂಸ್ ಇತ್ತು ದೇ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ ಮಕ್ಕಳೇ ಸೊ ಹೇಳಿದ್ರೆ ತೆಸ್ಲಾ ಸ್ಟೋರಿ ಹೇಳಿದ್ರೆ ತುಂಬ ಹೇಳ್ಬೋದು ಬಟ್ ಐ ನಾಟ್ ಟಾಕ್ ಟೂ ಮಚ್ ಸೊ ಈ ರೀತಿ ಎಷ್ಟೊಂದು ಪಿಕ್ಚರ್ಸ್ ಇದೆ ಈವನ್ ಮೈಡಮ್ ಕ್ಯೂರಿ ಬಗ್ಗೆ ಇದೆ ನಮ್ಮ ಇಂಡಿಯನ್ ನಮ್ಮ ಸೈಂಟಿಸ್ಟ್ ಬಗ್ಗೆ ರಾಮಾನುಜನ್ ಬಗ್ಗೆ ಎಲ್ಲ ಮೂವೀಸ್ ಇದೆ ರಾಮಾನುಜನ್ ಬಗ್ಗೆ ಬೇರೆಯವ್ರು ಮಾಡಿದ್ದಾರೆ ನಮ್ಮ ನಾವು ಮಾಡಿಲ್ಲ ಬೇರೆಯವ್ರು ಮಾಡಿದ್ದಾರೆ ಆ್ಯಕ್ಚುಲಿ ಆ ರೀತಿ ಯಾವ್ಯಾವ ಸೊ ತುಂಬ ಹೇಳ್ಬೋದು ಹೇಳಿದ್ರೆ ಇನ್ನು ಕಮ್ ಬ್ಯಾಕ್ ಟು ಟಾಪಿಕ್ ನಾವು ಸೊ ಎ ಸಿ ವೋಲ್ಟೇಜ್ ಅಪ್ಲೈ ಟು ಆ್ಯಂಡ್ ರೆಸಿಸ್ಟರ್ ಸೊ ಎಲ್ಲ ಕಡೆ ಡೈನಮೊ ಆಗಿರಲಿ ಇವತ್ತು ಕಾರ್ಸು ಈ ಮುಂದೆ ಫ್ಯೂಚರ್ಸ್ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಕಾರ್ಸ್ ಅಂತ ಹೇಳ್ತೀರಲ್ವಾ ಫ್ಯೂಚರ್ ಇಸ್ ಎಲೆಕ್ಟ್ರಿಕ್ ಕಾರ್ಸ್ ಅಂತ ಸೊ ಎಲೆಕ್ಟ್ರಿಕ್ ಕಾರ್ಸ್ ವರ್ಕ್ ಆಗೋದೇ ಎ ಸಿ ಕರೆಂಟ್ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ವರ್ಕ್ ಆಗುತ್ತೆ ಓಕೆನಾ ಸೊ ಈ ರೀತಿ ಸೊ ಇದೆಲ್ಲ ತುಂಬ ತುಂಬ ಇಂಪಾರ್ಟೆಂಟು ಆ್ಯಂಡ್ ಸೊ ಎ ಸಿ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಥರ ಕರೆಂಟ್ ಇದ್ದರೆ ಹೋಗ್ತಾ ಇರುತ್ತೆ ಬೇಸಿಕಲಿ ಯಾಕೆ ಕರೆಂಟ್ ಇದ್ದರೆ ಜನ್ರೇಟ್ ಆಗುತ್ತೆ ಅಂತ ಬಿಕಾಸ್ ಆಫ್ ಪ್ರೀತ್ ಇಸ್ ಇನ್ ಚಾಪ್ಟರ್ ಕಾಲ್ಡ್ ಇ ಎಮ್ ಐ

ನಮಗೆ ಕರೆಂಟ್ ಐಸ್ ಕೊಟ್ಟು ಐ ನೋಟ್ಸ್ ಏನೋ ಬೇಕು ಬರುತ್ತೆ ಬೇಸಿಕಲ್ ಅದನ್ನ ಪ್ರೂವ್ ಮಾಡ್ಬೋದು ಮಕ್ಳು ನಾನು ಯಾವುದೂ ಪ್ರೂಫ್ ಟೀಚ್ ಮಾಡ್ತಾ ಇಲ್ಲ ಇಲ್ಲಿ ಬಿಕಾಸ್ ಇಲ್ಲಿ ನಿಮ್ಮ ಬೋರ್ಡ್ ಈ ವರ್ಷ ಬೋರ್ಡ್ ಎಕ್ಸಾಮ್ಗೆ ಒನ್ ಪ್ಲಸ್ ಟೂ ಮಾರ್ಕ್ ಮಾತ್ರ ಇದೆ ನನ್ನ ಮೇನ್ ಫೋಕಸ್ ಅರ್ಥ ಮಾಡಿಸಿ ಫಾರ್ಮುಲೆಸ್ ಅರ್ಥ ಮಾಡಿಸಿ ಐ ಹಾವ್ ಟು ಗೋ ಫಾರ್ ಕ್ವಿಕ್ಲಿ ಅದರ್ ಟಾಪಿಕ್ಸ್ ಓಕೆ

ಇಂಟಿಗ್ರೇಷನ್ ಮಾಡಬೇಕು ಝೀರೋ ಟು ಟಿ ಐ ಸ್ಕ್ವರ್ ಸೈನ್ ಸ್ಕ್ವೇರ್ ಓಮೇಘಾ ಟಿ ನೀವೇನಾದ್ರೂ ಇಂಟಿಗ್ರೇಷನ್ ಲೆಕ್ಚರ್ಸ್ ಎಂಟಾ ಇಂಟಿಗ್ರೇಷನ್ ಒನ್ ಶಾಟ್ಲಿ ಮುಗಿಸಿದ್ದೀನಿ ನೆನಪಿದ್ಯಾ ಎಷ್ಟು ಸತಿ ಹೇಳಿದೀನಿ ಯಾವ್ದು ಹೇಳಿ ಹಾಫ್ ಆ್ಯಂಗಲ್ ಫಾರ್ಮೇಸ್ ಗೊತ್ತಿರಬೇಕು ಬಿಕಾಸ್ ಇಂಟಿಗ್ರೇಷನಲ್ಲಿ ಸ್ಕ್ವರ್ಸ್ ನಾ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ದೇರ್ ಇಸ್ ನೋ ಚೇಂಜ್ ರೂಲ್ ದೇರ್ ಇಸ್ ನೋ ಪ್ರಾಡಕ್ಟ್ ರೂಲ್ ಸೈನ್ಸ್ ಸ್ಕ್ವೇರ್ ಓಮೇಘಾಟಿ ದ್ ಇಸ್ ಅಡ್ವಾಂಟೇಜ್ ಆಫ್ ಲರ್ನಿಂಗ್ ಬೋತ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಆಮ್ ಸೇಮ್ ಟೀಚರ್ ಸೊ ಸೈನ್ಸ್ ಕ್ವಯರ್ ಒಮೇಗ ಟೀನಾ ನಾವು ಒನ್ ಮೈನಸ್ ಕಾಸ್ಟ್ ಒಮೇಗಾ ಟಿ ಬೈ ಟೂ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಅದೆಲ್ಲ ಬೇಕಾಗಿಲ್ಲ ಡಿರ್ವೇಷನು ಅದು ಮಾಡಿದ್ರೆ ಐಸ್ ಐ ನಾಟ್ ಸ್ಕ್ವೇರ್ ಬೈ ಟೂ ಅಂತ ಬರುತ್ತೆ ಇಟ್ ಈಸ್ ಪವರ್ ಕನ್ಸ್ಯೂಮ್ಡ್ ಇಟ್ ಇಸ್ ಅ ಪವರ್ ಕನ್ಸ್ಯೂಮ್ಡ್ ಇನ್ ದನ್ ಇನ್ ರೆಸಿಸ್ಟರ್ ಸೊ ರೆಸಿಸ್ಟರ್ನಾಗ ಎ ಸಿ ಕರೆಂಟ್ ಹಾಕಿದ್ರೆ ಪವರ್ ಕನ್ಸ್ಯೂಮ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಫ್ಯಾನ್ ಆಗಿರಲಿ ಗೀಸರ್ ಆಗಿರಲಿ ಅವೆಲ್ಲ ರೆಸಿಸ್ಟರ್ಸು ಅದಕ್ಕೆ ಕರೆಂಟ್ ಎ ಸಿ ಕರೆಂಟ್ ಕೊಡ್ತಾ ಇದ್ದೀವಲ್ವಾ ಸೊ ಕೊಟ್ಟಾಗ ಏನಾಗುತ್ತೆ ಬೇಸಿಕಲಿ

आर एम एस अरे बेसिकली इन टर्म्स आफ एसी करे फॉर्गंपल यो रेजिसर अरेट पा अर्थ आयता सो एसी करे पास अमौंट आफ एनर्जी कंस्यूमड सो सेम रेजिस्ट रेजिस तक अरेट पास सो सम अमौं एनर्जी कंस्यूमड अगेन सो वाट इज बेसिकली आर्म एस व्याल्यू आर एम एस व्याल्यू इस दू आूस प्रोड्यूस हीट आज दट आफ डेंट ವಿಚ್ ವಿನ್ ಪಾಸ್ ಥ್ರೂ ಎ ಸೇಮ್ ರೆಸಿಸ್ಟರ್ ಆರ್ ಯು ಕ್ಯಾನ್ ಸೆ ಕನ್ಸ್ಯೂಮ್ಸ್ ಎನರ್ಜಿ ಅರ್ಥ ಆಯ್ತಾನೆ ಹೇಳಿದ್ದು ಅಂದರೆ ಯಾವುದೋ ಒಂದು ರೆಸಿಸ್ಟರ್ ತೊಗೊಂಡು ಆ ರೆಜಿಸ್ಟ್ರಲ್ಲಿ ನಾನು ಎ ಸಿನ ಪಾಸ್ ಮಾಡ್ತಾ ಇದ್ದೀನಿ ಅದೇ ರೆಜಿಸ್ಟ್ರಲ್ಲಿ ಡಿ ಸಿನ ಪಾಸ್ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಎರಡಲ್ಲೂ ಎನರ್ಜಿ ಕನ್ಸ್ಯೂಮ್ಡ್ ಇದಲ್ವಾ ಹೀಟ್ ಪ್ರೊಡ್ಯೂಸ್ ಆರ್ ಎನರ್ಜಿ ಕನ್ಸ್ಯೂಮ್ಡ್ ಎರಡು ಈಕ್ವಲ್ ಇರಬೇಕು ಅಂದರೆ ಎ ಸಿ ಇಸ್ ದ್ಯಾಟ್ ವ್ಯಾಲ್ಯೂ ಆಫ್ ಕರೆಂಟ್ ವಿಚ್ ಈಸ್ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಡಿ ಸಿ ಇಸ್ ನಥಿಂಗ್ ಬಟ್ ಎ ಸಿ ಈಕ್ವಲೆಂಟ್ ಸೊ ಡಿ ಸಾರಿ ಡಿ ಸಿ ಈಕ್ವಲೆಂಟ್ ಆಫ್ ಎ ಸಿ ಕರೆಂಟ್ ಅರ್ಥ ಆಗ್ತದೆ ನಾನು ಹೇಳಿ ಅರ್ಥ ಆಯ್ತಾ ಓಕೆ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಆಯಿತಾ ನೋಡಿ ಈಗ ಕರೆಂಟ್ ಹಿಂಗೆ ಹೋಗ್ತಾ ಇದೆಯಾ ಹಿಂಗೆ ಹೋಗ್ತಾ ಇದೆಯಾ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಎಲ್ಲ ಮಣ್ಣು ಅಂದ್ಕೊಳ್ಳಿ ಸಮಥಿಂಗ್ ಲೈಕ್ ದಟ್ ಇವ್ ನಾವೇನು ಮಾಡ್ತೀವಿ ಸೊ ಇಟ್ಸ್ ಜಸ್ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಸಮ್ ಕೈಂಡ್ ಆಫ್ ಐ ಗೋ ಐ ಎಮ್ ಗೋನ್ ಟು ಕೀಪ್ ಆಲ್ ಸ್ಯಾಂಡ್ ಇಯರ್ ಮಣ್ಣು ಹಾಕ್ತೀನಿ ಎಲ್ಲ ಕಡೆ ಮಣ್ಣು ಹಾಕ್ತೀನಿ ನಾನು ತೆಗ್ತೀನಿ ಈಗ ಇದನ್ನೆಲ್ಲ ಪುಷ್ ಮಾಡ್ತೀನಿ ಇದನ್ನೆಲ್ಲ ತೆಗೆದು ಐ ಟ್ರೈ ಟು ಡೂ ಇಟ್ ಸಿಂಗಲ್ ವ್ಯಾಲ್ಯೂ ಲೈಕ್ ದಿಸ್ ಅಂದರೆ ಇದನ್ನೆಲ್ಲ ತೆಗೆದು ಇಲ್ಲಿ ಫಿಲ್ ಮಾಡ್ತೀನಿ ಇದನ್ನು ತೆಗೆದು ಇಲ್ಲಿ ಫಿಲ್ ಮಾಡ್ತೀನಿ ಈ ಏನು ಅಪ್ ಇದು ವೇರಿಯೇಷನ್ಸ್ ಇದೆಯಲ್ಲ ಆ ವೇರಿಯೇಷನ್ ಕಟ್ ಮಾಡಿಬಿಟ್ಟು ಇಲ್ಲೆಲ್ಲ ಫಿಲ್ ಮಾಡ್ತೀನಿ ಆ ಫಿಲ್ ಮಾಡೋದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂತಲ್ಲ ಅದೇ ಡಿ ಸಿ ಕರೆಂಟ್ ಡಿ ಸಿ ಅಂದರೆ ವೇರಿಯೇಷನ್ ಆಗೋದಿಲ್ಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಓಕೆ ಸೊ ನಿಮ್ಮ ಬೋರ್ಡ್ ಎಕ್ಸಾಂಪಲ್ ಕೇಳೋದಿಲ್ಲ ಅವ್ರ ಡೆಫಿನೇಷನ್ ಏನು ಬಟ್ ಅರ್ಥ ಮಾಡ್ಕೊಬೇಕು ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಬಂದು ಐ ಆರ್ ಎಮ್ ಎಸ್ ಎಸ್ಗಳು ಐ ನಾಟ್ ಬೈ ರೂ ಟು ಆ್ಯಂಡ್ ವಿ ಆರ್ ಎಮ್ ಎಸ್ ಎಸ್ಗಳು ವಿ ನಾಟ್ ಬೈ ರೂಟ್ ಟು ಇದನ್ನ ಹೇಗೆ ಪ್ರೂವ್ ಮಾಡೋದು ಸೇಮ್ ವಿ ಯೂಸ್ ಐ ಐಸ್ಕೋ ಐ ಆರ್ ಐಸ್ಕೋ ಈ ಫಾರ್ಮುಲ ಯೂಸ್ ಮಾಡ್ತೀವಿ

ಐ ಎ ಐ ಆರ್ ಎಮ್ ಎಸ್ ಟು ಐ ನಾಟ್ ಬೈ ರೂಟ್ ಟು ಬರುತ್ತೆ ಡೆರವೇಷನ್ಸ್ ಬೇಡ ನೆನ್ಪಿಟ್ಕೊಳ್ಳಿ ಐ ಆರ್ ಎಮ್ ಎಸ್ ಎಸ್ಕೊಂಡು ಐ ನಾಟ್ ಬೈ ರೂಟ್ ಟು ವಿ ಆರ್ ಎಮ್ ಎಸ್ ಇದುಕೊಂಡು ವಿ ನಾಟ್ ಬೈ ರೂಟ್ ಟು ಸೊ ನಿಮ್ಮ ನ್ಯೂಮರಿಕಲ್ ನೆನ್ಪಿಟ್ಕೊಳ್ಳಿ ನ್ಯೂಮರಿಕಲಲ್ಲಿ ಅವ್ರು ಏನೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಆಲ್ ದ ವ್ಯಾಲ್ಯೂಸ್ ಆರ್ ಆರ್ ಎಮ್ ಎಸ್ ವ್ಯಾಲ್ಯೂಸ್ ದೇ ಆರ್ ನಾಟ್ ಪೀಕ್ ವ್ಯಾಲ್ಯೂಸ್ ಅವ್ರು ಕ್ವಶನಲ್ಲಿ ಕೇಳ್ತಾರೆ

ಸೊ ಅಂದರೆ ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಲೆಂತ್ ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ನು ಸೊ ಒಂದು ಡಯಾಗ್ರಾಮಲ್ಲಿ ಬೋತ್ ವೋಲ್ಟೇಜ್ ಮತ್ತು ಕರೆಂಟ್ನ ರೆಪ್ರೆಸೆಂಟ್ ಮಾಡ್ತೀವಿ ಇದು ನಾವು ಫೇಸರ್ ಡಯಾಗ್ರಾಮ್ಸ್ ಅಂತ ಕರಿತೀವಿ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಇರಲಿ ನಾನು ಟ್ರಿಗ್ನೊಮೆಟ್ರಿ ಚಾಪ್ಟರ್ ನೀವು ಟ್ರಿಗ್ನೊಮೆಟ್ರಿ ಓದಿದರೆ ಸಮಥಿಂಗ್ ಗೋಸ್ ಲೈಕ್ ದಿಸ್ ವಿ ಕೆನ್ ಕನ್ವರ್ಟ್ ಇನ್ ಟು ಎ ಸರ್ಕಲ್ ವಿತ್ ಇಟ್ ಲೈಕ್ ದಿಸ್ ಹಿಂಗೆ ರೊಟೇಟ್ ಆಗುತ್ತೆ

I'll give the lectures of even vacuum if everything. Once I finish, I'll give it in description box. and check those also. So, we will discuss uh, E is equal to Ldi by dt. Inductor simple simple, in it will store energy in terms of magnetic field. What is capacitor will do? Stores energy in terms of electric field. What resistor will do? Dissipate energy. ಅರ್ಥ ಆಯಿತಾ ಸೊ ಈಗ ಇಂಡಕ್ಟರ್ ಏರಿಯಾ ಇಂಡಕ್ಟರ್ ಏರಿಯಲ್ಲಿ ಇಲ್ಲಿ ಎನರ್ಜಿ ಸ್ಟೋರ್ ಮಾಡ್ಕೊಳುತ್ತೆ ಸೊ ಇಲ್ಲಿ ನಾವು ಇಂಡಕ್ಟರ್ ಅಪ್ಲೈ ಮಾಡಿದಾಗ ಒಂದಳೆ ವಿ ಇಸ್ಕೋಲ್ಡ್ ವಿ ನಾಟ್ ಸೈನ್ ಒಮೆಗಟಿ ಆಗಿ ನಿಮಗೆ ವೋಲ್ಟೇಜ್ ಹಾಕಿದರೆ ಐ ಕೂಡ ಐ ನಾಟ್ ಸೈನೋ ಒಮೆಗಟಿ ಮೈನಸ್ ಪೈ ಬೈ ಟು ಸೊ ವೋಲ್ಟೇಜ್ ಮತ್ತು ಕರೆಂಟು ಲ್ಯಾಗ್ ಆಗುತ್ತೆ ಸೊ ಫೇಸ್ ಡಿಫ್ರೆನ್ಸ್ ಪೈ ಬೈ ಟು ಅಂದರೆ ಏನೋ ವೋಲ್ಟೇಜ್ ಇಲ್ ಬಿ ಅಹೆಡ್ ಆಫ್ ಕರೆಂಟು ಅಂದರೆ ವೋಲ್ಟೇಜ್ ಸ್ವಲ್ಪ ಮುಂದೆ ಹೋಗಿ ಅಂದರೆ ನೈಂಟಿ ಡಿಗ್ರೀಸ್ ನೀವು ನೈಂಟಿ ಡಿಗ್ರಿ ಶಿಫ್ಟ್ ಮಾಡ್ಬೋದು ಸೊ ಅಂದರೆ ನೀವೀಗ ರೆಸಿಸ್ಟರ್ ತೊಗೊಂಡಾಗ ಸೊ ಈಗ ಸಿಂಪಲಾಗಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸೈನ್ ಟಿ ಕಾಸ್ಟ್ ಸೈನ್ ಗ್ರಾಫ್ ಸೈನ್ ನಿನ್ಪೇ ಗ್ರಾಫ್ ಸೈನ್ ಹೆಂಗುತ್ತೆ ಗ್ರಾಫು ಗ್ರಾಫ್ ಗೊತ್ತಿರಬೇಕು ಇ ಟಿ ಎಕ್ಸಾಮ್ ಎಲ್ಲಿ ಪ್ರಿಪೇರ್ ಆಗ್ತಾ ಇದ್ರೆ ಗ್ರಾಫ್ ಗೊತ್ತಿರಲೇಬೇಕು ನಮಗೆ ಈ ತರ ಇದ್ದಾಗ ಒನ್ ಈಸ್ ಹೈಡ್ ಆಫ್ ಅದರ್ ಒನ್ ಸೊ ಒನ್ ಈಸ್ ಹೈಡ್ ಆಫ್ ಅಂದರೆ ಈಗ ನೋಡಿ ಇದು ಜೀರೋ ಇದೆ ಇದು ಆಲ್ರೆಡಿ ನೈಂಟಿ ಡಿಗ್ರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒನ್ ಈಸ್ ಹೈಡ್ ಆಫ್ ನೀವು ಸೈನ್ ಮತ್ತೆ ಕ್ರಾಸ್ ಕಾಸ್ ಗ್ರಾಫ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಸೈನ್ ಡೀಟಾ ಕಾಸ್ಟ್ ಟೀಟಾ ಸಿಂಪಲ್ ಇಟ್ಸ್ ಓಕೆ ಬಿಡಿ ಡಯಾಗ್ರಾಮ್ ಬೇಕಾಗಿಲ್ಲ ಸೊ ಒನ್ ಈಸ್ ಹೈಡ್ ಆಫ್ ಅದರ್ ಇದನ್ನು ವೋಲ್ಟೇಜ್ ಮತ್ತೆ ಕರೆಂಟ್ ಸ್ಪೇಸ್ ಡಿಫ್ರೆನ್ಸ್ ಬಂದಿದ್ದಲ್ಲಿ ನೈಂಟಿ ಡಿಗ್ರೀಸ್ ಇರುತ್ತೆ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಪೈ ಪೈಬಿಟ್ ನೆನ್ಪಿಟ್ಕೊಳ್ಳಿದೆ ಇಸ್ ವೆರಿ ಇಂಪಾರ್ಟೆಂಟ್ ನಾವೀಗ ಕ್ಯಾಲ್ಕುಲೇಷನ್ಸ್ ಈಗ ಇಫ್ ಐ ಯೂಸ್ ದಿಸ್ ಇಲ್ಲಿ ಡಿರವೇಷನ್ದ ಮಕ್ಕಳಿಗೆ ಅಗೈನ್ ಐಮ್ ನಾಟ್ ಇಚ್ ಇನ್ ಡಿರವೇಷನ್ ಹಿಲ್ ಇಟ್ ಸಿಂಪಲ್ ಡಿರವೇಷನ್ ನೀವು ನಾರ್ಮಲ್ ವಿಜಿಗಳ್ ವಿನೋರ್ಸ್ ಎಟ್ ತಗೊಂಡು ಅದು ತೊಗೊಂಡು ಸಬ್ಸ್ಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ವೆರಿ ಈಸಿಲಿ ಅದು ಮಾಡಿದಾಗ ನಿಮಗೆ ಒಂದು ಎಕ್ಸೆಲ್ ಅಂದರೆ ಇದು ಈಗ ರೆಸಿಸ್ಟರ್ ಯಾವ ರೀತಿ ರೆಸಿಸ್ಟೆನ್ಸ್ ಆಫ್ ಕರೆಂಟ್ ಹೋಗ್ಬೇಕಂತ ಹೇಳಿದರೆ ರೆಸಿಸ್ಟರ್ ಆಪಸ್ ಬಸ್ ಮಾಡ್ತಾ ಈಗ ಬರಬೇಡ ಅಂತ

टू 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 सैन सैन बीज नथिंग बट का आफ् ए प्लस बी प्लस काफ ए मैनस्ार्म ना मैथमेटिस् फार्म यूज़ मूँ इंडिकेट मे आंसर बरत बट बेड़ नमें वोलटेज अल्पू केपास सेम थिंग मकड़े सो इले वीज़ मैगढ़ तक करेटी प्लस पै बइट इरेस् वोल वोलटेज बै पै बइटू अरेगा नान बेसिकली डयग्राम नन वे ना करेंटन तक इन ಸೊ ಇಫ್ ಐ ಟೇಕ್ ದಿಸ್ ಆಸ್ ಮೈ ವ್ಯಾಲ್ಯೂ ಆಫ್ ಕರೆಂಟ್ ವಿ ನಾನು ಐ ಆರ್ ಐ ಅಂತ ತಗೊಂಡ್ರೆ ಕರೆಂಟ್ ಅಂತ ತಗೊಂಡ್ರೆ ಸೊ ಇಲ್ಲೇನಾಗುತ್ತೆ ಬೇಸಿಕಲಿ ಇಲ್ಲಿ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಇಲ್ಲಿ ಬೇಸಿಕಲಿ ವೋಲ್ಟೇಜ್ ಸಾರಿ ಕರೆಂಟ್ ಅಲ್ವಾ ವಿಲ್ವೇಸ್ ಟೇಕ್ ಲೆಟ್ಸ್ ಟೇಕ್ ವೋಲ್ಟೇಜ್ ಸಿಂಪಲ್ ಡಯಾಗ್ರಾಮ್ ಹೇಳ್ತೇನೆ ನಾನು ಸೊ ನನ್ನ ವೋಲ್ಟೇಜ್ ಅಂತ ತಗೊಂಡ್ರೆ ಕರೆಂಟ್ ವಿಲ್ ಬಿ ಹೈಡ್ ಆಫ್ ದ ವೋಲ್ಟೇಜ್ ಕರೆಂಟ್ ಅನ್ನೋದು ವೋಲ್ಟೇಜಿನ ಹೈಡ್ ಆಗಿರುತ್ತೆ ಸೊ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ ಪೈ ಪೈಬ್ ಅರ್ಥ ಆಯ್ತು पवर् कंस्यूम इू जीरो बिकॉज़ वी कैन प्रूव दैट अगेन केपासिटी एनर्जी स्टोर पवर कंस्यूम ओके पवर एव्रेजी झीरोमला तुम्हें इंपारटेंट एक्सी इज ईक्वल टू वन बै ओमेगा अंडमेज टू पै एफ सी सो एरू एर्रु फारमुलास्म इंपार्टेंट एक्सएल अरे फार्मुला पवर्व्रेजी इतनी बंद निम्हे एक्सीजल वन बै ओमेगा वन बै टू पै एफ सी पवर् कंसम्शन जीरो ಅರ್ಥ ಆಯ್ತಾ ಸೊ ನಮಗೆ ರೆಸಿಸ್ಟರ್ ಅರ್ಥ ಆಯಿತು ಇಂಡಕ್ಟರ್ ಅರ್ಥ ಆಯಿತು ಕೆಪಾಸಿಟರ್ ಅರ್ಥ ಆಯಿತು ಅಂದರೆ ವೋಲ್ಟೇಜ್ ಅಪ್ಲೈ ಮಾಡಿ ಕರೆಂಟ್ ಚೆಕ್ ಮಾಡ್ತೀವಿ ಹೇಗಿದೆ ಅಂದ್ಬಿಟ್ಟು ಅದನ್ನು ಪ್ರೂಫ್ ಎಲ್ಲ ಇದೆ ಸೊ ವಿ ಹ್ಯಾ ಟು ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಗೊತ್ತಿದೆ ಅದು ಸೇಮ್ ಅದೇ ನೀ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಏನು ಐ ಈಸ್ ಇವಲ್ ಟು ಡಿ ಕ್ಯೂ ಬೈ ಡಿ ಟಿ ಒನ್ ಫಾರ್ಮುಲಾ ಇನ್ನೊಂದು ಎಲ್ ಇಂಟು ಎಲ್ ಡಿ ಐ ಬೈ ಡಿ ಟಿ ಒಂದು ಇದೆ ಎರಡು ಯೂಸ್ ಮಾಡ್ಕೊಂಡು ಇಂಟಿಗ್ರೇಟ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಗೆದ್ದೆ ಆನ್ಸರ್ ಬಟ್ ನಮ್ಗೆ ಅದು ನೆಸಿಟಿ ಇಲ್ಲ ಈಗ ಒಂದು ವೇಳೆ ಇಫ್ ಅ ಟೇಕ್ ಆಲ್ ದ ತ್ರ ತ್ರೀ ಸರ್ಕ್ಯೂಟ್ಸ್ ದಟ್ ಮೀನ್ಸ್ ಸಾರಿ ಆಲ್ ದ ತ್ರ ತ್ರ ತ್ರೀ ಕಂಪೋನೆಂಟ್ಸ್ ಎಲ್ ಸಿ ಆರ್ and if i play voltage v is equal to v0 sin omega t what will happen to current namgeen gottide resistor alli eradu onde phase the inductor and capacitorly, one lead out lag lag but no if i take all the three then may be some angle which is not 0 not 90 degrees you, you can get some random angle that's called face phase angle basically phi yanta. random tone angle so v is equal to v0 sin omega t

So, current, the voltage, and the current will be in phase in case of resistance. in case of new capacitor, U is lagging. So, current is leading, and voltage and VC is lagging. clearly. So, current is leading, whereas the voltage is lagging. The voltage is behind the current. In case of inductor, voltage is the height of the current. in one diagram ಇದು ಸಿಂಪಲ್ ವೆಕ್ಟರ್ಸ್ ವೆಕ್ಟರ್ ಚಾಪ್ಟರ್ ಟೀಚ್ ಮಾಡೋ ಗೊತ್ತು ನೆನಪಿದೆ ನಿಮಗೆ ಸೊ ದೇರ್ ಇಸ್ ಆಲ್ ವೆಕ್ಟರ್ಸ್ ಸಿಂಪಲ್ ಈಗ ಈ ಕಡೆ ಒಂದು ವೆಕ್ಟರ್ ಇದೆ ಈ ಕಡೆ ಒಂದು ವೆಕ್ಟರ್ ಇದೆ ಸೊ ರಿಸಲ್ಟ್ ಏನಾಗುತ್ತೆ ದಿಸ್ ಮೈನಸ್ ದಿಸ್ ಇದು ರಿಸಲ್ಟ್ ಬರುತ್ತೆ ರಿಸಲ್ಟ್ ರಿಸಲ್ಟೆಂಟ್ ಬಂದು ಐ ಕೆನ್ ಟೇಕ್ ರಿಸಲ್ಟೆಂಟ್ ಆಸ್ ಸಪೋಸ್ ವಿ ಸಿ ಇಸ್ ಬಿಗರ್ ಅಂತ ತಗೋಣ ಸೊ ವಿ ಸಿ ಮೈನಸ್ ವಿ ಎಲ್ ಅಂತ ರಿಸಲ್ಟ್ ಬರುತ್ತೆ ಆಯ್ತಾ ಇದು ವಿ ಸಿ ಮೈನಸ್ ವಿ ಎಲ್ ಆಯ್ತಾ ಇದು ವಿ ಆರ್ ಆಯ್ತಾ ಇದು ವಿ ಆರ್ ಇದು ವಿ ಸಿ ಮೈನಸ್ ವಿ ಎಲ್ ಅಂದರೆ ದೇರ್ ಆರ್ ಟೂ ವೆಕ್ಟರ್ಸ್ ಲೈಕ್ ದಿಸ್ ಇದು ವಿ ಸಿ ಮೈನಸ್ ವಿ ಎಲ್ ಆಯಿತು ಇದು ವಿ ಆರ್ ಆಯಿತು ಇದ್ರ ರಿಸಲ್ಟೆಂಟ್ ನನ್ನ ಫೈನ್ ಮಾಡೆ ರಿಸಲ್ಟೆಂಟ್ ಹೆಂಗೆ ಫೈನ್ ಮಾಡ್ತೀರಾ ವೆರಿ ಸಿಂಪಲ್ ಯು ನೋ ಇಟ್ಸ್ ನೈಂಟಿ ಡಿಗ್ರೀಸ್ ಆಂಡ್ ಯು ಗೋನ್ ಟು ಯೂಸ್ ವೆಕ್ಟರ್ಸ್ ಪ್ಯಾರಲೋಗ್ರಾಮ್ ಆಫ್ ಲೋ ವೆಕ್ಟರ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಕಾಸ್ಟ್ ಇಟಾ ಬಟ್ ಟೀಟು ನೈಂಟಿ ಡಿಗ್ರೀಸ್ ದೆರ್ ಫೋರ್ ಝೀರೋ ಪರ್ಪೆಂಡಿಕ್ಯುಲರ್ ಇದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು ರಿಸಲ್ಟೆಂಟ್ ಇದು ರಿಸ್ ನೋಡ್ ರೆಡ್ ಕಲರ್ ಇದ್ದರೆ ಇದು ರಿಸಲ್ಟೆಂಟ್ ವೆಕ್ಟರ್ ಅರ್ಥ ಆಯಿತು ಸೊ ಅದನ್ನು ನನ್ನ ಡಯಾಗ್ರಾಮ್ ಸೊ ಡಯಾಗ್ರಾಮ್ ತುಂಬ ಇದೆ ಮಕ್ಕಳೇ ಬಟ್ ನಾಟ್ ರಿಕ್ವೈರ್ಡ್ ಟೂ ಮಚ್ ತಲೆ ಕೆಡಿಸ್ಕೊಂಬೇಡಿ ಇದು ರಿಸಲ್ಟೆಂಟ್ ಆಗುತ್ತೆ ಬೇಸಿಕಲಿ ಆರ್ ಯು ಕೆನ್ ಸೇ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಡಯಾಗ್ರಾಮ್ ಈ ಡಯಾಗ್ರಾಮ್ ತಗೊಂಡು ಈ ಡಯಾಗ್ರಾಮ್ ಮಾತ್ರ ಇಲ್ಲಿ ತೊಗೊತೀನಿ ನನಗೆ ಫೈ ಅಂತ ಸೊ ಟ್ಯಾನ್ ಇದು ಫೈಗೆ ಆಪೋಸಿಟ್ ಬಂದು ನಿಮಗೆ ವಿ ಸಿ ಮೈನಸ್ ವಿ ಎಲ್ ಇವೆರಡು ಸೇಮ್ ಪ್ಯಾರಲೋಗ್ರಾಮ್ ಇವೆರಡು ಸೇಮ್ ಇರುತ್ತೆ ಇದು ವಿ ಸಿ ಮೈನಸ್ ವಿ ಎಲ್ ಇರುತ್ತೆ ಅದಾದಮೇಲೆ ಸೊ ಇದು ರಿಸಲ್ಟೆಂಟ್ ಇದು ರಿಸಲ್ಟೆಂಟ್ ಸೊ ಯಾವ್ದು ನೈಂಟಿ ಡಿಗ್ರೀಸ್ ಇದು ಫೈ ಆ್ಯಂಗಲ್ಲು ಇದು ನೈಂಟಿ ಡಿಗ್ರೀಸ್ ಇರುತ್ತಲ್ವಾ ಸೊ ಅದಾದಮೇಲೆ ಇದು ರಿಸಲ್ಟೆಂಟ್ ಝೆಡ್ ಇರುತ್ತೆ ಅದಾದಮೇಲೆ ಅಡ್ಜಸ್ಟೆಂಟ್ ಬಂದು ವಿ ಆರ್ ವಿ ಆರ್ ಇರುತ್ತೆ ಡಯಾಗ್ರಾಮ್ ಏನು ಬೇಡ ಇಲ್ಲಿ ದಿಸ್ ದ ಡಯಾಗ್ರಾಮ್ ತಗೊಂಡು ಗೆಟ್ From this we can say resultant Z is equal. It's called impedance. Z is equal to root of either square minus either square plus either square. The root. common Pythagoras theorem. So Z and ino you know impedance. You have to understand. Because no circuit toon ra. A circuit ali inductor capacitor resistor So I can't say resistance of the circuit. Wrong agato. So Endi kendra resistors idhar resistance alwa. Adal bare shthon components idialwa. Adri ne use impedance. ಇಂಪಿಡೆನ್ಸ್ ಅಂದರೆ ಆಪೋಸಿಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಬೈ ದಿಸ್ ಎಂಟರ್ ಸರ್ಕ್ಯೂಟ್ ಸರ್ಕ್ಯೂಟ್ ಅಂದರೆ ಅದರಲ್ಲಿ ವಿ ಎಲ್ ಸಿ ಎಲ್ಲ ಇರುತ್ತೆ ಎಲ್ ಸಿ ಎಲ್ಲ ಇರುತ್ತೆ ಅದು ಎಷ್ಟು ಆಪೋಸಿಷನ್ ಕೊಡುತ್ತೆ ಅದು ಇಂಪಿಡೆನ್ಸ್ ಅಂತ ಹೇಳ್ತೀವಿ ಇಂಪಿಡೆನ್ಸ್ ರೆಸಿ ಇಂಪಿಡೆನ್ಸ್ ಟು ಓಮೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಟು ಓಮೆ ಇಂಡಕ್ಟಿವ್ ರಿಯಾಕ್ಟನ್ಸು ಓಮ್ ರೆಸಿಸ್ಟೆನ್ಸು ಓಮ್ ಎಲ್ಲ ಓಮ್ ಎಲ್ಲರೂ ಆಪೋಸಿಷನ್ಸೇ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಕೊಡ್ತೀವಿ ಅಷ್ಟು ಬರ್ತಾ ಇದೆ ಕ್ಲಿಯರ್ ಆಗಿ जेड जेड अक्सी मैन एक्से प्लस इतना तुम्हें इंपारटेंट फार्मुला हंड्रेड पर्सेंट निल बर क्वेश्चन नहीं यूज़ मे आते मेल्लि फेस् सो वाट दें फाइव विल टें फाइव इज इकोल टू आप एक्सी एक्सी मैं एक्सएल आर बताते मैनस एक्से बे आर और कैसो आलो से विसी मैन डवेड बै वि टेक् मैग्निट्यूड एंड डू रिवर्स आलो नो इश्यूस ಸೊ ಇಷ್ಟನ್ನು ನೆನ್ಪಿಟ್ಕೊಬೇಕು ನನಗೆ ವಿ ಎ ಸಿ ಅಪ್ಲೈ ಟು ಎಲ್ ಸಿ ಆರ್ ಸರ್ಕ್ಯೂಟ್ ಯು ಶುಡ್ ನೋ ದಿಸ್ ಫಾರ್ಮುಲಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಅದಾದ ಅದಾದ್ಮೇಲೆ ಟ್ಯಾನ್ ಫೈ ಫೇಸ್ ಆ್ಯಂಗಲ್ ಫೈನ್ ಮಾಡೋ ಗೊತ್ತೆ ಫೇಸ್ ವಾಟ್ ಇಸ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ಟು ಅದು ಗೊತ್ತಿರಬೇಕು ನಿಮಗೆ ಇಷ್ಟು ಗೊತ್ತಿಲ್ಲ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು ಪವರ್ ಇನ್ ಎ ಸಿ ಸರ್ಕ್ಯೂಟ್ಸ್ ಪವರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಈಗ v into i so v naught sin omega oh t into i naught sin omega oh t mathematics use mark to calculate madbodu so we can integrate and get a total power that's not required you'll get this formula The formula banda so if i can write 2 i is root 2 into root 2 so v naught by root 2 is v rms i naught by root 2 is i rms so v rms into i rms is cos phi this varutte proof, cos a plus b formula is barot. cos a plus b is cos a plus b plus sin a sin b ನಾರ್ಮಲ್ ಇಸ್ ಎಸ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಫಾರ್ಮ್ ಎಲ್ಲ ಕಡೆಯೂ ಬರುತ್ತೆ ಸೊ ವಿ ಆರ್ ಎಮ್ ಎಸ್ ಆರ್ ಎಸ್ ಕಾಸ್ ಫೈ ಅಂದರೆ ಕಾಸ್ ಫೈನ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ ಅರ್ಥ ಒಂದು ವೇಳೆ ಈ ಕಾಸ್ ಫೈ ಫೈ ಇಕ್ವಲ್ ಟು ನಿಮ್ಗೆ ಏನಾದರೂ ಝೀರೋ ಡಿಗ್ರೀಸ್ ಇದ್ದರೆ ಫೈ ಝೀರೋ ಡಿಗ್ರೀಸ್ ಏನಾಗುತ್ತೆ ನಿಮಗೆ ಬೇಸಿಕಲಿ ನಿಮಗೆ ಕಾಸ್ ಫೈ ಬಂದು ನಿಮಗೆ ಒನ್ ಅಂತ ಇರುತ್ತೆ ಒನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಪವರ್ ಕನ್ಸ್ಯೂಮ್ ಆಗುತ್ತೆ ಅಂದರೆ ಮೋಸ್ಟ್ಲಿ ಇದು ಇಟ್ಸ್ ಎ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಅದರಿಂದ ಪವರ್ ತುಂಬ ಕನ್ಸ್ಯೂಮ್ ಆಗ್ತದೆ ನೀವು ನೋಡಿದಿರಲ್ವಾ ಇಂಡಕ್ಟರು ಮತ್ತು ಕೆಪಾಸಿಟಲ್ಲಿ ಪವರ್ ಕನ್ಸಮ್ಷನ್ ಝೀರೋ ಇರುತ್ತೆ ನಿಮಗೆ ಪವರಲ್ಲಿ ಪಿ ಪಿ ಇಸ್ ಈಕಲ್ ಟು ವಿ ಆರ್ ಎಮ್ ಎಸ್ ಇಂದು ಆರ್ ಎಮ್ ಎಸ್ ಬರ್ತಾ ಹೇಳಿದ್ರೆ ಫೈ ಇಸ್ ಈಕ್ವಲ್ ಟು ಜೀರೋ ಆದರೆ ಇಟ್ ಇಸ್ ಅಸ್ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಒಂದೇ ಫೈ ಇಸ್ ಈಕಲ್ ಟು ನೈಂಟಿ ಡಿಗ್ರೀಸ್ ಇನ್ ಕೇಸ್ ಆಫ್ ಪ್ಯೂರ್ಲಿ ಕೆಪಾಸಿಟಿವ್ ಆರ್ ಪ್ಯೂರ್ಲಿ ಆ ಅವೆರಡಲ್ಲಿ ನೈಂಟಿ ನೈಂಟಿ ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಮಗೆ ಕಾಸ್ಟ್ ಇದೇನಾಗುತ್ತೆ ಪವರ್ ಕನ್ಸಮ್ಷನ್ ಜೀರೋ ಬರುತ್ತೆ ದಟ್ಸ್ ವಾಟ್ ವಿ ಆಲ್ಸೋನು ನಾವು ಬೇರೆ ನೋಡಿ नहीं प्रूव मू अदरत ना केपैसिटी इंडक्ट्री मत केपैसिटली पवर् जीरो बट आंगलवीन दम ऐ आंगल ऐंड वि दट नईंटी डिग्री अफकोर्स प्लस इन मैनसु बट आंगल नई डिग्री अल सो कॉस वेदर से प्लस नईटी और मैनस्यटी का व्याल्यू जीरो व्याटेस् करे की एन के व्याट व्याट अरे यूनिट आफ पवर् इंटी पवर् कंस जीरो बट बवर् कंसम्शन जीरो अद्वर वैट करे कर्था क्लियर आगे सो फ्कवल टू जीरो प्यूर्न मार्क एमसी क्यूस्तर फिल्म द ब्लैक्स वेन्व इजु जीरो पवर्टर वेन्स्टिव सर्क्यू वेन्व इजु नाइंटी डिग्री then because power consumption cos phi becomes nine, cos phi is 0 power consumption becomes zero so it's called wattless current either it is purely inductive or purely resistive in sorry purely inductive or purely capacitive in this case we get wattless current <laughs> next resonance what is resonance very simple whenever there is a natural frequency the object go adare natural frequency external frequency ಅಪ್ಲೈ ಮಾಡಿದ್ರೆ ಎರಡು ಮ್ಯಾಚ್ ಆದರೆ ಆ್ಯಂಪ್ಲಿಟ್ಯೂ ಜಾಸ್ತಿ ಆಗುತ್ತೆ ಸಿಂಪಲ್ ಎಕ್ಸಾಂಪಲ್ ನೀವು ಉಯ್ಯಾಲೆಯಲ್ಲಿ ಕುತ್ಕೊಂಡು ಆಟಾಡ್ತಾ ಇರ್ತೀರ ಉಯ್ಯ ಇನ್ನೊಂದು ದಟ್ನು ಏನಂತ ಇಂಗ್ಲೀಷ್ ಅದನ್ನ ಸ್ವಿಂಗ್ ಸ್ಪಿಂಗ್ ಸೊ ಕನ್ನಡದಲ್ಲಿ ಉಯ್ಯಾಲೆ ಅಲ್ವಾ ಫುಲಿ ಎಮ್ ಕರೆಕ್ಟ್ ಓಕೆ ಸೊ ಸೊ ಏನಾಗುತ್ತೆ ಅಲ್ಲಿ ಸೊ ವೆನ್ ದಟ್ ಪರ್ಸನ್ ಕಮ್ಸ್ ಬ್ಯಾಕ್ ಸೈಡ್ ಆಗ ಕರೆಕ್ಟಾಗಿ ನೀವು ಫೋರ್ಸ್ ಅಪ್ಲೈ ಮಾಡೋಕೆಂದ್ರೆ ಯು ಯುವರ್ ಫೋರ್ಸ್ ಅಪ್ಲಿಕೇಶನ್ ಇದೆಯಲ್ವಾ ನೀವೇನು ಫೋರ್ಸ್ ಅಪ್ಲೈ ಮಾಡಿದೆಯಲ್ವಾ ದಟ್ ಶೂಡ್ ಸಿಂಕ್ ವಿತ್ ದಟ್ ಸ್ವಿಂಗ್ ದೆನ್ ಯು ಆ್ಯಂಪಿಟ್ಯೂಡ್ ಜಾಸ್ತಿ ಆಗುತ್ತೆ ಜಾಸ್ತಿ ಫೋರ್ಸ್ ಆಗುತ್ತೆ ಆ ಕಿತ್ಕೊಂಡು ಆಚೆ ಬಿದ್ದಿರ್ತಾರೆ ಆ್ಯಕ್ಚುಲಿ ಸೊ ಆಂಬಿಟ್ಯೂಡ್ ಇನ್ಕ್ರೀಸ್ ಆಗುತ್ತೆ ಮೆನೆ ಮದ ಇಸ್ ಅ ಫ್ರೀಕ್ವೆನ್ಸಿ ನ್ಯಾಚುರಲ್ ಫ್ರೀಕ್ವೆನ್ಸಿ ಆ್ಯಂಡ್ ಯುವರ್ ರಿಸ್ಪಾಂಡ್ ವಾಟ್ ಇಸ್ ಅಟ್ ಅಪ್ಲೈಡ್ ಫ್ರೀಕ್ವೆನ್ಸಿ ಎರಡು ಸೇಮ್ ಇದ್ದರೆ ನಿಮಗೆ ಏನಾಗುತ್ತೆ ಯು ವಿಲ್ ಗೆಟ್ ಎ ಮೂರ್ ಆ್ಯಂಪಿಟ್ಯೂಡ್ ಇದು ಎಲ್ಲ ಕಡೆ ಯೂಸ್ ಮಾಡಿದೆ ಮಕ್ಳು ಇದು ರಿಸನೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಈವನ್ ಇವರ್ ಟೇ ಟಿ ವಿ ರೆಕಾರ್ಡರ್ಸ್ ಇವರು ಅದನ್ನು ಅಷ್ಟೇ ಟ್ಯೂನ್ ಮಾಡ್ತಾ ಇರ್ತಾರೆ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ಇರ್ತೀರ ದಟ್ ಫ್ರೀಕ್ವೆನ್ಸಿ ಶುಡ್ ಮ್ಯಾಚ್ ವಿತ್ ನೈಂಟಿ ತ್ರೀ ಪಾಯಿಂಟ್ ಫೋರ್ ಯಾವುದು ರೆಡ್ ಎಫ್ ಎಮ್ ಯಾರು ಮಿರ್ಚಿ ರೇಡಿಯೋ ರೇಡಿಯೋ ಮಿರ್ಚಿ ನೈಂಟಿ ಏಯ್ಟ್ ಪಾಯಿಂಟ್ ತ್ರೀ ಅಂದರೆ ರೇಡಿಯೋ ರೇಡಿಯೋ ಸಿಟಿ ನಮ್ಮ ಎಷ್ಟೊಂದು ಇದೆ ಆ್ಯಕ್ಚುಲಿ ಸೊ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯಾವುದೋ ಒಂದು ಗೌರ್ಮೆಂಟ್ ಯಾವುದೋ ಇದೆಯಲ್ಲ ಒನ್ ಜೀರೋ ಒನ್ ಏನಾಗ ಒನ್ ನಾಟ್ ತ್ರೀ ಅನ್ಸುತ್ತೆ ಏನೋ ಆಕಾಶವಾಣಿ ಓಕೆ ಗೊತ್ತು ನನಗೆ ಗೊತ್ತಿಲ್ಲ ಬಿಡಿ ಸೊ ಹಳೆ ಆಗಿಲ್ಲ ನಾವು ಬರೀ ವಿ ಆರ್ ಡಿಪೆಂಡ್ ಎಫ್ ಎಮ್ ಓನ್ಲಿ ವೆನ್ ಯೂಸ್ ಇನ್ ಸ್ಕೂಲ್ ಸ್ಕೂಲ್ ಟೈಮ್ ಅದನ್ನು ಕದ್ದು ಮುಚ್ಚಿ ಇಟ್ಕೊಳ್ತಾ ಇದ್ದಾರೆ ಓಕೆ ओके एनिवे सो ट्यूनिंग प्रतियोह रेडियोजू ट्यूनिंग मे फ फ्रीक्वेन्सी चेंज आगते फ्रीक्वेन्सी चेंज मैंटो अब एक्स्टर्नल फ्रीक्वेंसी मैच मेरे रिसलटें जस्ती आगे संधे शार्पने ब्या बव्रिथिंग बट ट्वेंटी ट्वेंटी फोर तेजबिटारे सो निम्बै सो वेरी सैड आचली इट्स एनवे सो रिसेन्स अर्थी ल फ्रीकवे आंड अड फ्रीक्वेंसी बोथल द आंप्यूड इड वि इनक्रीज दट रेस अदादले सो इले योचनेर्क्यूटे रेसिलेन्स जाटूड बेलवा जास्तिलवा रेसिसं कड़मेल वेन यू वाँटपुट मोर करे फ्लो आए नमेंगे करे जास्ती फ्लो आदरलो रेसिसं कड़मेर नाट रेसिस कैन यूज अ वर्ड इंपिडेन्सो फॉर द कंडीशन फॉर रेसिंस टू हम इंपिडेंस शुड भी मिनिमम इंपिडेंस मिनिमम फार्मुलाकल टू जेड इज इक्वल टू एक्सी मैनस्ल दोल स्क्वेर प्लस आर् स्क्वे रूटल नहीं वे दिस वैल्यू वि मिनिम्मे बोथ एक्सी एक्सएल आर्कक्वल दिसम जीरो इन दैट वेट जेड एस मिनिमम एक्सी एक्सी मत एक्सएलो वैल्यू इक्वेर बरते स्क्वे डेफिने मोर् वैल्यू अक्सीजल टू एक्सएल सो यू विल गेट वाट बेसिकली इंपिडेंट रेसिन बी करे दट अबौउट रिसन इज अंदर अभी जास्ती फ्लो आगे जाति पीक बरुक अर्थ आता दट रेस्पा सो कंडीशन फार्म इज नाट रिक्वर्ड एक्वेट नमें सो एक्सी वैल्यू वन बै टू बै एफ सी एंड टू बैल सो एफ इंटू एफ एफ स्क्वयर बरतलवा एफ स्क्वेज़ निमें क्रास् मलटिप्ले फोर पै स्क्वय एलसी बूट एल सी तक सो दिसज कॉल रिसन इन एफ नाट एफ नाट इसव टू 1 by 2 pi root L C or can if you want to say omega naught one omega naught is 1 by root L C because omega is 2 pi f 2 pi 2 pi cancel out 1 by root LC angular frequency and the omega 1 by root L C resonant frequency and f naught, and 1 by 2 pi root LC and important formula F naught is resonant frequency that's it makes place to go let's go to transformers ಟ್ರಾನ್ಸ್ಫಾರ್ಮರ್ ನೋಡಿ ಎಲ್ಲರೂ ಮನೆ ಕಾರ್ನಲ್ಲಿ ಎಲ್ಲ ನೋಡಿದ್ರು ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ ಐ ಥಿಂಕ್ ಎಲ್ಲರಿಗೂ ಗೊತ್ತಿದೆ ಟ್ರಾನ್ಸ್ಫಾರ್ಮರ್ ಅಂದರೆ ಅದೊಂದು ಏನದು ಯಾವ ಕಲರ್ ಅದು ಸಿಮೆಂಟ್ ಕಲರ್ ಸಿಮೆಂಟ್ ಕಲರ್ ಅಲ್ಲಿ ಎಲ್ಲ ರೋಡ್ ಹತ್ರನೂ ಇರುತ್ತೆ ಟ್ರಾನ್ಸ್ಫಾರ್ಮರ್ಸ್ ಆಯಿತಾ ಸೊ ಅಲ್ಲಿ ಅಲ್ಲಿ ಒಂದು ಡೇಂಜರ್ ಸಿಮ್ ಸಿಂಬಲ್ ಇರುತ್ತೆ ಡೇಂಜರ್ ಸಿಂಬಲ್ ಇರುತ್ತೆ ಆ್ಯಕ್ಚುಲಿ ಸೊ ಸಾರಿ ವಿನ್ಸಿಯರ್ ಸೊ ಅವು ಮೊಟ್ಟೆ ಇಟ್ಟಿದೆ ಐ ಥಿಂಕ್ ದೇ ದೇಸ್ ಒಂದು ದೊಡ್ಡ ರಣ ಹದ್ದು ಬಂತು ಈಗ ಓಡೋಯ್ತು

ಯಾಕೆ ಅದು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಇರುತ್ತೆ ಸ್ಟೆಪ್ ಅಪ್ ಸ್ಟೆಪ್ ಸ್ಟೆಪ್ ಡೌನ್ ಮಾಡೋದ್ರಿಂದ ತುಂಬ ಪವರ್ ನಮಗೆ ಸೇವ್ ಆಗುತ್ತೆ ಎಲ್ಲಿ ಪವರ್ ಪ್ರೊಡ್ಯೂಸ್ ಆಗುತ್ತಲ್ವ ಅದನ್ನ ಸ್ಟೆಪ್ ಅಪ್ ಮಾಡಿಬಿಡ್ತೀವಿ ಸ್ಟೆಪ್ ಅಪ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀವಿ ನಾವು ಹೈಯರ್ ವೋಲ್ಟೇಜಸ್ಸಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಗೆ ಯಾವತ್ತೇ ಆಗಲಿ ಲಾಸ್ ಕಡಿಮೆ ಆಗುತ್ತೆ ಅಗೇನ್ ಅದಕ್ಕೊಂದು ಫಾರ್ಮುಲಾ ಇದೆ ಲಾಸಸ್ ಇದು ಕೂಡ ಐ ಸ್ಕ್ವೈರ್ ಆರ್ ಟಿ ಅಂತ ವಿ ಕ್ಯಾನ್ ಶೋ ದಟ್ ಬಟ್ ನಾಟ್ ರಿಕ್ವೈರ್ಡ್ ಹೈಯರ್ ವೋಲ್ಟೇಜಸಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅದಕ್ಕೆ ನೀವು ಯಾವತ್ತೇ ಆಗಲಿ ನೀವು ಯಾವತ್ತು ಸಿಟಿ ಅಲ್ಲಿ ಹೋದಾಗೆಲ್ಲ ದೊಡ್ಡ ದೊಡ್ಡ ಪವರ್ ಲೈನ್ಸ್ ಇರುತ್ತೆ ಯು ಶುಡ್ ನೆವರ್ ಗೋ ನೀರ್ ಟು ದೇ ಅದರ ವೋಲ್ಟೇಜ್ ತುಂಬ ಹೈ ಇರುತ್ತೆ ಅದಕ್ಕೆ ಅದರ ಮೇಲೆ ಸ್ಕೆಲೆಟನ್ ಕೆಲಟನ್ ರೆಡ್ ಕರ್ಸ್ಕೆಲೆಟನ್ ಇಟ್ಟಿರ್ತಾರೆ ಯಾಕೆ ನೀವು ಟಚ್ ಮಾಡೋ ಪಕ್ಕ ಸ್ಕೆಲ್ಟಿ ಸ್ಕೆಲೆಟನ್ ಹಾಕ್ತೀರಾ ಅನ್ಬಿಟ್ಟು ವಿಲ್ ಬಿಕಮ್ ಸ್ಕೆಲಿಟನ್ಸ್ ವೆರಿ ವೆರಿ ಹೈ ಪವರ್ ಬಿಕಾಸ್ ದೇ ಟ್ರಾನ್ಸ್ಫರ್ ದ ವೋಲ್ಟೇಜ್ ವೆರಿ ವೆರಿ ಹೈ ಪವರ್ಸ್ ಮತ್ತೆ ಸಿಟಿಗೆ ಬಂದಾಗ ಮತ್ತೆ ಸ್ಟೆಪ್ ಡೌನ್ ಸ್ಟೆಪ್ ಡೌನ್ ಸ್ಟೆಪ್ ಡೌನ್ ಮಾಡಿ ನಮ್ಮ ಮನೆ ತೊಗೊಂಬರ್ತೀವಿ ಮನೆಯಲ್ಲಿ ಟು ಟ್ವೆಂಟಿ ವರ್ಲ್ಸ್ ಬರುತ್ತೆ ಕೆಲವೊಂದ್ಸಲ ಫೋರ್ ತರ್ಟಿ ವೋಲ್ಟ್ಸ್ ಸಬ್ ಸ್ಟೇಷನ್ಸ್ ಅಲ್ಲಿ ಲೆವೆನ್ ಲೆವೆನ್ ಕೆ ವಿ ನೀವು ನೋಡ್ಬೋದು ಲೆವೆನ್ ಕೆ ವಿ ಸಬ್ ಸ್ಟೇಷನ್ಸ್ ಇವೆಲ್ಲ ಬೇಡ ಸೊ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ತುಂಬ ತುಂಬ ಇಂಪಾರ್ಟೆಂಟು ಬಿಕಾಸ್ ಟ್ರಾನ್ಸ್ಮಿಷನ್ ಪವರ್ ಟ್ರಾನ್ಸ್ಮಿಷನ್ ತುಂಬಾ ಹೆಲ್ಪ್ ಆಗುತ್ತೆ ಇದು ಇಲ್ಲ ಅಂತ ಹೇಳಿದ್ರೆ ಕತೆ ಮುಗೀತು ಗುಡ್ ಲಾಸ್ಟ್ ಆಫ್ ಆಫ್ ದ ಪವರ್ ಆಫ್ ಆಲ್ರೆಡಿ ಆಫ್ ಆಗ್ತಾ ಇದೆ ಇನ್ನೂ ಜಾಸ್ತಿ ಲಾಸ್ ಆಗ್ತಾಯಿತ್ತು ಓಕೆ ಸೊ ಈಗ ವಾಟ್ ಇಸ್ ಟ್ರಾನ್ಸ್ಫಾರ್ಮರ್ ಬೇಸಿಕಲಿ ಇಟ್ಸ್ ಅ ವೆರಿ ಸಿಂಪಲ್ ಡಿವೈಸ್ ಇಟ್ಸ್ ಅ ಸಿಂಪಲ್ ಡಿವೈಸ್ ಬೇಸಿಕಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಬೇಸಿಕಲಿ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ವೋಲ್ಟೇಜ್ ವೋಲ್ಟೇಜ್ನ ಸ್ಟೆಪ್ ಅಪ್ ಮಾಡ್ತಾರೆ ಸ್ಟೆಪ್ ಡೌನ್ ಮಾಡುತ್ತೆ ಸೊ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಡರ್ ವೋಲ್ಟೇಜಸ್ನ ಚೇಂಜ್ ಮಾಡುತ್ತೆ ಪವರನ್ನು ಚೇಂಜ್ ಮಾಡೋದಿಲ್ಲ ಈಗ ನೀವು ಇಲ್ಲಿ ನಾನು ಟೂ ಟ್ವೆಂಟಿ ವೋಲ್ಟ್ಸ್ ಕಳಿಸಿದ್ರೆ ಮೇ ಬಿ ಇಟ್ ಮೇ ಡೂ ಫೋರ್ ಹಂಡ್ರೆಡ್ ವರ್ಲ್ಡ್ಸ್ ಆರ್ ಫೋರ್ ಫಿಫ್ಟಿ ವರ್ಡ್ಸ್ ಇದು ಸರ್ ಇದು ಡೌನ್ ಅಲ್ವಾ ಇದು ಅಪ್ ಇದು ನಾನು ಟೂ ಟ್ವೆಂಟಿ ವೋಲ್ಟ್ಸ್ ಕಳಿಸ್ರೆ ಇದು ಮೇ ಬಿ ಇಟ್ ಮೇ ಡೂ ಫೋರ್ ಹಂಡ್ರೆಡ್ ವರ್ಲ್ಡ್ಸ್ ಆರ್ ಫೈವ್ ಫಿಫ್ಟಿ ನೀವು ಕೇಳ್ಬೋದು ಯಾಕೆ ಸರ್ ಟೂ ಟ್ವೆಂಟಿ ಲೆವೆನ್ ಟ್ವೆಂಟಿ ಅಂತ ಸಮಥಿಂಗ್ ಒಳ್ಳೆ ನೀವು ಹೈಯರ್ ಕ್ಲಾಸಸ್ ಕಲಿತರೆ ಪವರ್ ಫ್ಯಾಕ್ಟರ್ ಒನ್ ಪಾಯಿಂಟ್ ಒನ್ ಅಂತ ಈಗ ಸದ್ಯಕ್ಕೆ ಬೇಡ ಬಿಡಿ ಓಕೆ ಸೊ ಟ್ರಾನ್ಸ್ಫಾರ್ಮರ್ ಬೇಸಿಕಲಿ ಏನಾಗುತ್ತೆ ಇನ್ನು ವೋಲ್ಟೇಜ್ ಸ್ಟೆಪ್ ಇಲ್ಲ ಸ್ಟೆಪ್ ಸ್ಟೆಪ್ ಅಪ್ ಇಲ್ಲ ಸ್ಟೆಪ್ ಡೌನ್ ಮಾಡುತ್ತೆ ಸೊ ಸ್ಟೆಪ್ ಅಪ್ ಫಾರ್ ಎಕ್ಸಾಂಪಲ್ ದೇ ಆರ್ ಟೂ ಥಿಂಗ್ಸ್ ಒನ್ ಇಸ್ ದರ್ಸ್ ಒನ್ ಕಾಲ್ ಪ್ರೈಮರಿ ಕಾಯ್ಲ್ ನಿಮ್ಮ ಎಕ್ಸಾಂಪಲ್ ಕೇಳ್ತಾರೆ ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಟ್ರಾನ್ಸ್ಫಾರ ಅಂತ ಕೇಳಿದ್ರೆ ನೀವು ಹೇಳ್ಬೋದು ದೇಸ್ ದೇರ್ ಇಸ್ ಅ ಸಾಫ್ಟ್ ಐರನ್ ಕೋರ್ ಇರುತ್ತೆ ಇದರಲ್ಲಿ ಎರಡು ದೇ ಇಸ್ ಎ ಪ್ರೈಮರಿ ಕಾಯಿಲ್ ಇಸ್ ವೈಂಡ್ ಅರೌಂಡ್ ದಿಸ್ ಒನ್ ಆಫ್ ದ ದಿಸ್ ಒನ್ ಈ ಕಡೆ ವೈಂಡ್ ಆಗಿರುತ್ತೆ ಇನ್ನೊಂದು ಸೆಕೆಂಡ್ರಿ ಕಾಯ್ಲ್ ಈ ಕಡೆ ವೈಂಡ್ ಅಪ್ ಆಗಿರುತ್ತೆ ಆ್ಯಂಡ್ ಆಫ್ಟರ್ ಈ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೋರ್ ಇದೆಯಲ್ವಾ ಆ ಕೋರ್ ಹಂಗೆ ಹೇಳೋದಿಲ್ಲ ಆ ಕೋರ್ನ ಹ್ಯಾಡೇ ಟ್ರಾನ್ಸ್ಫಾರ್ಮರ್ ನೋಡಿದ್ದೀನಿ ಟ್ರಾನ್ಸ್ಫಾರ್ಮರ್ ಇತ್ತು ಐ ಹ್ಯಾವ್ ಒನ್ ನನ್ನ ಹತ್ರ ಒಂದು ಇದ್ರೆ ಒಂದು ಇಲ್ಲ ಬಿಡಿ ಟ್ರಾನ್ಸ್ಫಾರ್ಮರ್ ಇಲ್ಲ ಓಕೆ ಸಾರಿ ಆಯಿತಾ ಒಂದು ಬಾಕ್ಸ್ ಇದೆ ಬಾಕ್ಸ್ ಕೆಪ್ಟ್ ಆಲ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಟು ಟೀಚ್ ಓಕೆ ಇಟ್ಸ್ ಕೆಪ್ಟ್ ಓಕೆ ಹೇಳಿದ್ರೆ ಕೋರ್ ಇರುತ್ತಲ್ವಾ ಕೋರ್ನ ಕಟ್ ಮಾಡಿ ಲ್ಯಾಮಿನೇಟ್ಸ್ ಮಾಡಿರ್ತಾರೆ ಏನಕ್ಕೆ ಅಂದರೆ ಎಡ್ಡಿ ಕರೆಂಟ್ ಲಾಸ್ ಆಗೋದು ಜಾಸ್ತಿ ಒಂದೇ ಸಿಂಗಲ್ ಕೋರ್ ಇದ್ರೆ ಜಾಸ್ತಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ನಾವು ಕಟ್ ಮಾಡಿ ಅದನ್ನು ಲ್ ಲ್ಯಾಮಿನೇಟ್ ಮಾಡಿದ್ರೆ ಪವರ್ ಲಾಸ್ ಭೀ ತುಂಬ ಕಡಿಮೆ ಆಗುತ್ತೆ ಟ್ರಾನ್ಸ್ಫಾರ್ಮರ್ಸ್ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಕೋರ್ ಇದೆ ಅಲ್ವಾ ಆ ಕೋರ್ನ ಶೀಟ್ಸ್ ಕಟ್ ಮಾಡಿ ಅದನ್ನು ಲ್ಯಾಮಿನೇಟ್ ಮಾಡ್ತಾರೆ ಇನ್ ಬಿಟ್ವೀನ್ ದೇಮ್ ತಗೊಂಡು ಪುಟ್ಟ ಲ್ಯಾಮಿನೇಟ್ಸ್ ಓಕೆ ಪ್ಲಾಸ್ಟಿಕ್ ಶೀಟ್ಸ್ ತಗೊಂಡು ಪುಡಿ ಅದಾದಮೇಲೆ ಅದು ಒಂದು ಕಡೆ ನಿಮಗೆ ಟು ಪಾಯಿಂಟ್ ಒನ್ ವೈಂಡಿಂಗ್ ಆಫ್ ದ ತಗ ಒಂದು ಕಡೆ ಒಂದು ವೈಂಡಿಂಗ್ ಮಾಡ್ತಾರೆ ಇನ್ನೊಂದು ಕಡೆ ಇನ್ನೊಂದು ವೈಂಡಿಂಗ್ ಮಾಡ್ತಾರೆ ಬಟ್ ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮರ್ಸಲ್ಲಿ ಈ ಥರ ನಿಮ್ಗೆ ಎಕ್ಸ್ಪ್ಲೇನೇಷನ್ ಗೋಸ್ಥಿತ ಬರೆದಿದ್ದೀವಿ ಬಟ್ ಆ್ಯಕ್ಚುಲಿ ಯಾರೂ ಟ್ರಾನ್ಸ್ಫಾರ್ಮರ್ ತಗೊಂಡ್ರು

and more voltage is produced here nannili number of turns say for example np and tagondo and then ns and for example then np is ns and tagondo so number of turns in the secondary coil is always more than number of turns in primary coils then we call step-up transformer ultili so, primary coils whereas secondary coil are kadma roti this is called step-down transformer ಸೊ ಕೋರ್ ಹೇಗಿರುತ್ತೆ ಅದನ್ನ ಲ್ಯಾಮಿನೇಟ್ ಮಾಡಿ ಕಟ್ ಮಾಡಿ ಶೀಟ್ಸ್ ಮಾಡಿ ಶೀಟ್ಸ್ ಮಾಡಿರ್ತಾರೆ ಏನಂತಕ್ಕೆ ಎಡ್ಡಿ ಕರೆಂಟ್ ಲಾಸ್ನ ಕಡಿಮೆ ಮಾಡೋದಕ್ಕೋಸ್ಕರ ಆ್ಯಂಡ್ ಪ್ರೈಮರಿ ವೈಂಡಿಂಗ್ ಪ್ರೈಮರಿ ವೈಂಡಿಂಗ್ ಸೆಕೆಂಡ್ರಿ ವೈಂಡಿಂಗ್ ಇರುತ್ತೆ ಬಟ್ ಆ್ಯಕ್ಚುಲ್ ಕನ್ಸ್ಟ್ರಕ್ಷನಲ್ಲಿ ಪ್ರೈಮ್ ಒಂದು ಕಡೆ ಪ್ರೈಮರಿ ವೈಂಡಿಂಗ್ ಮಾಡಿ ಅದ್ರ ಮೇಲೆ ಸೆಕೆಂಡ್ರಿ ವೈಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ ರೀತಿ ಸೊ ದಿಸ್ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಇದು ಇನ್ಪುಟ್ ವೋಲ್ಟೇಜ್ ನನಗೆ ಅದು ವಿ ಪಿ ಪವರ್ ವೋಲ್ಟೇಜಿನ ಪ್ರೈಮರಿ ಕೋಯಿಲ್ ಆ್ಯಂಡ್ ವೋಲ್ಟೇಜಿನ ಸೆಕೆಂಡ್ರಿ ಕೋಯಿಲ್ ಆಬ್ವಿಯಸ್ಲಿ ಸ್ಟೆಪ್ ಅಪ್ ಆಗಿರೋದ್ರಿಂದ ವಿ ಎಸ್ ಜಾಸ್ತಿ ಇರುತ್ತೆ ವಿ ಪಿ ಕಡಿಮೆ ಆಗುತ್ತೆ ಅದೇ ರೀತಿ ಇಲ್ಲೂ ಸೇಮ್ ಥಿಂಗ್ ಇಲ್ಲಿ ವೋಲ್ಟೇಜ್ ಎಸ್ ಕಡಿಮೆ ಇರುತ್ತೆ ಸ್ಟೆಪ್ ಡೌನ್ ವಿ ಪಿ ಜಾಸ್ತಿ ಇದೆ ಸೊ ಸ್ಟೆಪ್ ಅಪ್ ಇಲ್ಲ ಸ್ಟೆಪ್ ಡೌನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇನ್ನೊಂದು ನೆನ್ಪಿಟ್ಕೊಳ್ಳಿ ಯಾವತ್ತೇ ಆಗಲಿ ಟ್ರಾನ್ಸ್ಫಾರ್ಮರ್ ಅಂತ ಟ್ರಾನ್ಸ್ಫಾರ್ಮರ್ಸಲ್ಲಿ ಪವರ್ ಚೇಂಜ್ ಆಗೋದಿಲ್ಲ ನೀವು ಕೇಳಬಹುದು ಸೊ ವೋಲ್ಟೇಜ್ ಜಾಸ್ತಿ ಇದೆ ಪವರ್ನೂ ಪವರ್ ಚೇಂಜ್ ಆಗೋದಿಲ್ಲ ಬಿಕಾಸ್ ಟ್ರಾನ್ಸ್ಫಾರ್ಮರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪವರ್ ಈಸ್ ಈಕ್ವಲ್ ಟು ವಿ ಇಂಟು ಐ ಅಲ್ವಾ ಫಾರ್ಮುಲಾ ನೋಡ್ಕೊಳ್ಳಿ ಪವರ್ ಈಸ್ ಈಕ್ವಲ್ ಟು ವಾಟ್ ಫಾರ್ಮುಲಾ ವಿ ಇಂಟು ಐ ಅಂದರೆ ಸೊ ಐ ಕ್ಯಾನ್ ಗೆಟ್ ದ ಸೇಮ್ ಪವರ್ ನಾವು ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಸೇಮ್ ಪವರೇ ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ಒಂದು ಹೈಯರ್ ವೋಲ್ಟೇಜ್ ಹೈ ವೋಲ್ಟೇಜಲ್ಲಿ ಲೋ ಕರೆಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಓಲ್ಟ್ಸ್ ಇದೆ ಟೆನ್ ಆಂಪಿಯರ್ಸ್ ಪಿ ಎಸ್ ಕರೆಂಟ್ ಇದೆ ಸೊ ನಂಗೆ ಎಷ್ಟು ಬಂತು ಈಗ ಟೂ ಹಂಡ್ರೆಡ್ ವ್ಯಾಟ್ಸ್ ಬಂತು ಟೂ ಹಂಡ್ರೆಡ್ ಪವರ್ ಬಂತು ಅರ್ಥ ಆಯ್ತಾ ಇದು ಟು ಟ್ವೆಂಟಿ ಓಲ್ಟ್ಸ್ ಟೆನ್ ಆಂಪಿಯರ್ಸ್ ಪಿ ಎಸ್ ಇಲ್ಲ ನಾನೇನು ಮಾಡ್ತೀನಿ ಈಗ ನಾನು ಟೂ ಹಂಡ್ರೆಡ್ ಓಲ್ಟ್ಸ್ ಮಾಡ್ತೀನಿ ಇಂಟು ಒನ್ ಆಂಪಿಯರ್ ಪಿ ಕರೆಂಟ್ ಮಾಡ್ತೀನಿ ಆಗ ನಂಗೆ ಸೇಮ್ ಟೂ ಹಂಡ್ರೆಡೇ ಪಂತ್ ಪವರ್ ಬಂತು ಟೂ ಹಂಡ್ರೆಡ್ ವ್ಯಾಟ್ಸ್ ಸೊ ಈಗ ಈ ಥರ ಮಾಡೋದನ್ನ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಹೈಯರ್ ವೋಲ್ಟೇಜಲ್ಲಿ ಮಾಡೋದನ್ನ ಕರೆಂಟ್ ತುಂಬ ಕಡಿಮೆ ಇರುತ್ತೆ ದೇ ಫೋರ್ ನಿಮಗೆ ಪವರ್ ಕನ್ ಪವರ್ ಲಾಸಸ್ ಕಡಿಮೆ ಆಗುತ್ತೆ ಅದರಿಂದ ಮಾಡ್ತೀವಿ ಸೊ ಈ ರೀತಿ ಸೊ ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ವಿ ಇಂಟು ಐ ಕಾನ್ಸ್ಟೆಂಟ್ ಇರುತ್ತೆ ಪವರ್ ಇನ್ಪುಟ್ ಇದುಕೊಳ್ಳಿ ಆಲ್ವೇಸ್ ಪವರ್ ಔಟ್ಪುಟ್ ಎಕ್ಸ್ಟ್ರಾ ನಾವು ಪವರ್ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ ಎಲ್ಲೂ ಬರೀ ವೋಲ್ಟೇಜ್ ಮತ್ತು ಕರೆಂಟ್ನ ಚೇಂಜ್ ಮಾಡ್ತೀವಿ ಅಷ್ಟೇ ಅರ್ಥ ಆಯಿತಾ ಸೊ ಇವೆರಡೂ ಈಕ್ವೇಟ್ ಮಾಡಿದ್ರೆ ನಿಮಗೆ ಸೇಮ್ ಥಿಂಗ್ ಮಕ್ಕಳೇ ಇನ್ಪುಟ್ನ ನೀವೇನು ಪ್ರೈಮರಿ ಔಟ್ಪುಟ್ ಸೆಕೆಂಡ್ರಿ ಅಂತ ತೊಗೊಂಡ್ರೆ ಸೊ ನಿಮಗೆ ವಿ ಪಿ ಇಂಟು ಐ ಪಿ बी इक्वल तू वीएस इनटू आईएस बरात है, तो वी कैन गेट वीपी बाय वीएस, वीपी बाय वीएस इक्वल तू आईएस बाय आईपी, डी रिवर्स हीर होता है, वेड रिवर्स हीर होता है, एंड ओब्वियसली वोल्टेज हम लोग डायरेक्टली प्रोपोर्शनल टू नंबर ऑफ टांस, तो निम्न के वीपी बाय वीएस इन थेरेटर, न नंबर आफ् टर्निपअप इश् वोलटेजी सीटल तुम्हें कामन बट इतना नेपिटी अर्थात बोर्ड एक्सामोस्कर वेरीपल अदा नंबर लास्ट आफ्टर वर्ड्स लासस्स इत फेमस क्वेश्चन बोर्ड एक्साम ट्रांसफार्मर् लासस्त बेसिकली सो ट्रांफार्मर ऐन बेसिकलीफरेंट टाइप्स आफ् लासन फस्ट वो फ्लक्स लिंकेज अगर प्रईमरी कॉयल मैं सैकेरी कॉईलवा फ्लक्स प्रोड्यूस प्रैमरी कॉयल आल द फ्लक्स विल नाट कमु सैकेंड्री काल अद्डे डेको ನೀವು ಇಲ್ಲಿ ಪ್ರೈಮರಿ ಇಲ್ಲಿಗೆ ಸೆಕೆಂಡ್ರಿ ಇಟ್ಟರೆ ಬರಬೇಕಾದ್ರೆ ಫ್ಲಕ್ಸೇ ಆ ಫ್ಲಕ್ಸ್ ಲೀಕೇಜ್ ಲಾಸ್ ಆಗುತ್ತೆ ನಾವು ಅದನ್ನ ಅವಾಯ್ಡ್ ಮಾಡೋಕೆ ಏನು ಮಾಡ್ತೀವಿ ಒಂದೇ ಕೋರಲ್ಲಿ ನೀವು ಡಯಾಗ್ರಾಮ್ ತೊಗೊಂಡ್ರೆ ಈ ಥರ ನಾವು ಒಂದೇ ಇದರಲ್ಲಿ ಸೆಂಟ್ರ್ ಇರುತ್ತಲ್ವಾ ಈ ಥರ ಇರುತ್ತಲ್ವಾ ಇದರಲ್ಲಿ ಇನ್ನು ಇದ್ರ ಮೇಲೆ ವೈನ್ ಮಾಡಿ ಒಂದು ಪ್ರೈಮರಿ ಅದ ಮೇಲೆ ಮತ್ತೆ ಸೆಕೆಂಡ್ರಿ ವೈನ್ ಮಾಡ್ತೀವಿ ಒಂದ್ರ ಮೇಲೆ ಇನ್ನೊಂದು ವೈನ್ ಮಾಡ್ತೀವಿ ಆಗ ಫ್ಲಕ್ಸ್ ಲಿಂಕೇಜ್ ಲಾಸ್ ಕಡಿಮೆ ಆಗುತ್ತೆ ನೀವು ಹೇಳ್ಬೋದು ಸೊ ಹಂಗೆ ಮಾಡಿದ್ರೆ ಸೊ ಅದು ಎರಡು ಕನೆಕ್ಷನ್ ಆಗೇನೋ ಆಗಲ್ವಾ ಅಂತ ದೇ ಆರ್ ಇನ್ಸುಲೇಟೆಡ್ ಕಾಪರ್ ವೈರ್ಸ್

ಅದ್ರಲ್ಲಿ ಬೇಸಿಕಲಿ ಏನಾಗುತ್ತೆ ಎಡ್ಡಿ ಕರೆಂಟ್ಸ್ ಅಂದರೆ ಹೆಂಗೆ ಗೊತ್ತಾ ನಾನು ಹೇಳಿದಲ್ವ ಯಾವುದೇ ಒಂದು ಥಿಕ್ ಸಬ್ಜೆಕ್ಟು ಅಂದರೆ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಬೇಸಿಕಲಿ ವೆನ್ ಎವರ್ ದರ್ ಇಸ್ ಅನ್ ಇದರಲ್ಲಿ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಇದು ಥಿಕ್ನೆಸ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಜಾಸ್ತಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ದೆರ್ ಫೋರ್ ದಟ್ಸ್ ಅವು ಇಂಡಕ್ಷನ್ ಕಾಯಿಲ್ ಇಸ್ ಇ ಎಮ್ ಐ ಚಾಪ್ಟರ್ ನಾನು ಇನ್ನೂ ಮಾಡಿಲ್ಲ ಆ್ಯಕ್ಚುಲಿ ಅದು ಮಾಡ ಅದು ಮಾಡಿದ್ದು ಮಾಡೋಕ್ಕಾಗಿತ್ತು ಮಾಡೋದು ಎಲ್ಲೂ ಚಾಪ್ಟರ್ ಒಂದು ಇಲ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕರೆಂಟ್ಸ್ ಇಲ್ಲಿ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಎಡ್ಡಿ ಕರೆಂಟ್ಸ್ ಅಂದರೆ ಬೇಸಿಕಲಿ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಸೊ ಯಾವುದೋ ಒಂದು ಚೇಂಜಿಂಗ್ ಫ್ಲಕ್ಸಲ್ಲಿ ಯಾವುದೋ ಒಂದು ಕಂಡಕ್ಟರ್ ಇಟ್ಟಾಗ ಅದರಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಆ ಕರೆಂಟ್ ಅದು ಹೀಟ್ ಎಷ್ಟು ಇಂಡ್ಯೂಸ್ ಆಗುತ್ತೆ ಕೆಲವೊಂದು ಸತಿ ಅಂತ ಹೇಳಿದ್ರೆ ಅದನ್ನೇ ನೀವು ಬೇಕಾದರೆ ಇಟ್ಲ್ ಅದನ್ನ ಮೆಲ್ಟ್ ಮಾಡ್ಬಿಡುತ್ತೆ ದಟ್ಸ್ ಅವ್ ವಿ ಯೂಸ್ ಇಂಡಕ್ಷನ್ ಫರ್ನೆನ್ಸಸ್ ಅಂತ ಬರುತ್ತೆ ಅದು ಕರೆಂಟ್ ಅಪ್ಲೈ ಮಾಡಿಬಿಟ್ಟು ನೀವು ಅದ್ರಲ್ಲಿ ಗೋಲ್ಡ್ ಏನೇ ಹಾಕ್ಬಿಟ್ಟರು ಮೆಲ್ಟ್ ಆಗಿಬಿಡುತ್ತೆ ಇಂಡಕ್ಷನ್ ಫರ್ನೆನ್ಸಸ್ ಇಟ್ಸ್ ಡ್ಯೂ ಟು ಎಡ್ಡಿ ಕರೆಂಟ್ಸ್ ಅದಾದ್ಮೇಲೆ ಇಸ್ಟಾರ್ ಇಸ್ ಲಾಸ್ ಎಡ್ಡಿ ಕರೆಂಟ್ಸ್ ಹಿಂಗೆ ಅವಾಯ್ಡ್ ಮಾಡಬೇಕು ಯು ಹ್ಯಾವ್ ಟು ಟೇಕ್ ದಟ್ ಕೋರ್ ಆ್ಯಂಡ್ ಕಟ್ ಇಟ್ ಇನ್ ಟು

ಸೊ ಅದರಿಂದ ಇದೆ ಸಮಥಿಂಗ್ ಕೂಡ ಆಲ್ವೇಸ್ ಚೂಸ್ ದಸ್ ಅಥಿಂಗ್ ಇಸ್ಟ್ಯಾರಿಸ್ಲುಪ್ ಸೊ ಇದ್ರದ್ದು ಎಷ್ಟು ಏರಿಯಾ ಕಡಿಮೆ ಇದ್ದರೆ ಸೊ ಇದು ದೊಡ್ಡ ಇದು ಜಾಸ್ತಿ ಇದ್ದಷ್ಟು ಏರಿಯಾ ಜಾಸ್ತಿ ಇದ್ದಷ್ಟು ಅದು ಜಾಸ್ತಿ ಎನರ್ಜಿ ಲಾಸ್ ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ದಿಸ್ ಮನ್ ಎಷ್ಟು ಕಡಿಮೆ ಇದೆಯೋ ಅಷ್ಟು ಗುಡ್ ಫಾರ್ ದ ಗುಡ್ ಫಾರ್ ದ ಐರನ್ ಸಾಫ್ಟ್ ಐರನ್ ಗುಡ್ ಗುಡ್ ಫಾರ್ ದ ಕೋರ್ಸ್ ಸೊ ಇದೇ ಅಂತಲ್ಲ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟ್ಸು ಎಲ್ಲೇ ತಗೊಂಡ್ರು ನೀವು ಕೋರ್ನ ಮಾಡಿ ಕೋರ್ ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ ಕೋರ್ ಆನ್ ವಿಚ್ ದ ವೈಂಡಿಂಗ್ ಇಸ್ ದನ್ ಆ ಕೋರ್ ಇದೆಯಲ್ವಾ ಆ ಕೋರ್ ಯಾವತ್ತಾಗಲಿ दट कर् बू इस्टार लूपलवा इस्टारिसूपल अरे ऐरिया कड़मे इट्स अ गुड अंदर इटल क्वि मैग्नट आगे क्विकली डी मैग्नटेज़ आगते नैट का वाट इज इस्टिंग बिहैंड सो लगी वन विल्हैंड अद वन सर्दी हेल्थी नाने हेल्क दटेरीपल ओके दट समम दटअडवांटेज सो डूयिंग सम चाप्टर बिफोर द चाप्टर बट ऐ आलो ए मै ऐल गिव दियो डिस्क्रिप्शन बाॉक्स इन वाच दट आलो अर्थ आयता सो फ्लक्स लिंकेज लॉस रेसिसंट ड्यू टू वाइंडिंग एडी केंट्स लास्ड स्टर लास् एक्सापल निरी मार्क्स दयन से बरिरी आल द फ्लक्स प्रोड्यूस बे प्रैमरी विल नाट लिंक विद से दर् फोर फ्लक्स लिंकेज लॉस हाउ टू ओवरकम वाइंडिंग वन वन प्रईमरी आप ऑफ अदर वन वी कैन अवॉइड दिस वी कैन मिनिमाइज दिस रेसिसंट ड्यू टू वाइंडिंग हाउ टू अवॉइड दम बिकॉज बट ए चूसिंग थिक्क वयर्स वी कैन अवॉइड अवॉड्ड वी कॉन्ट अवॉइड टू मच eddy current loss by cutting eddy current loss on the uh, circulating currents produced in the core which which leads to the loss in the power and that can be avoided by cutting the core into sheets and then laminate laminating them hysteresis loss by choosing a soft iron core which has less less uh, you know, hysteresis loop area so that will be good for uh, that can be avoided so this is the entire chapter i hope you understood ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಳ್ಳೋದ ಬಿಕಾಸ್ ಏನ್ ಅಂತ ಹೇಳಿದ್ರೆ ಸ್ಟಿಲ್ ಲಾಟ್ ಆಫ್ ಕೆಲವೊಂದು ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ವಿಲ್ ಡೂ ನ್ಯೂಮರಿಕಲ್ಸ್ ಮಾಡೋಕೆ ಇದ್ರ ಮೇಲೆ ಆ್ಯಂಡ್ ನ್ಯೂಮರಿಕಲ್ಸ್ ಇರ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಏನು ಹೇಳ್ಕೊಟ್ಟೀನಿ ಎಲ್ಲಾದನ್ನು ಒಂದ್ಸರಿ ಕ್ವಿಕ್ ಆಗಿ ಬರ್ಕೊಂಬಿಡಿ ಮಕ್ಳಿಗೆ ಬರೆದು ಬಿಟ್ಟರೆ ಸಾಕು ಯು ಕ್ಯಾನ್ ವಿಲ್ ರಿಮೆಂಬರ್ ಎವ್ರಿಥಿಂಗ್ ಅದಾಯ್ತಾ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇನ್ ದ ನೆಕ್ಸ್ಟ್ ವಿಡಿಯೋ ದಟ್ ಈಸ್ ದ ನ್ಯೂಮರಿಕಲ್ ವೀಡಿಯೋ ಆನ್ ದಿಸ್ ಆ್ಯಂಡ್ ಬೈ ಬೈ ಆ್ಯಂಡ್ ಟೇಕ್ ಕೇರ್